ಇಷ್ಟು. ಈ ಸಿಕ್ಸ್ ಲೆಗಿನ್ಸು ನಾನು ಅಲ್ಲಿ ತಗೊಂಡೆ. ಸೇಮ್ ಇದೇ ಕಲರು ನಮ್ಮ ಅಕ್ಕ ಕೂಡ ಒಂದು. ಶಪು, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ನಮ್ಮ ಬಂಗಾರಿ ಬೆಳಗ್ಗೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದಾನೆ. ಎಲ್ಲಿಗೆ ಹೋಗ್ತೀನಿ ನೀನು? ಓಕೆ ಬಾಯ್ ಶಪ್ನು, ನೀನು ಹೋಗು, ನಾನು ಅಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಎಲ್ಲರ್ ಕ್ರಿಯೇಷನ್ದು ಇದು ಕಂಟಿನ್ಯೂಯೇಷನ್ ವಿಡಿಯೋ. ನಾನು ಏನೇನು ಕ್ಲಾಸ್ ತಗೊಂಡೆ ಅಲ್ಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ನಿಮಗೆ ಆ ವಿಡಿಯೋನ ತೋರಿಸಿ ನಾನೇನು ತಗೊಂಡು ಬಂದೆ ಅಂತ ತೋರಿಸ್ಲಿಲ್ಲ ಅಂದರೆ ಅದು ಸರಿ ಹೋಗಲ್ಲ. ಯಾಕಂದರೆ ನನಗೆ ಅಲ್ಲಿ ಇಷ್ಟ ಆಗಿದ್ದಕ್ಕೆ ನಾನು ಅಲ್ಲಿ ಕ್ಲಾತ್ಸ್ ತಗೊಂಡು ಬಂದಿದ್ದು, ಮತ್ತು ನಾನು ಅಲ್ಲಿ ಪೇ ಕೂಡ ಮಾಡಿದೆ ಅಮೌಂಟು. ನಾನು ಅಮೌಂಟ್ ಪೇ ಮಾಡಿದೆ, ನಾನು ಕ್ಲಾತ್ಸ್ನ ತೊಗೊಂಡು ಬಂದಿದ್ದು. ಅದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಆ ಥರ ಏನೂ ಅಲ್ಲ, ಅದು ಜಸ್ಟ್ ನನಗೆ ಇಷ್ಟ ಆಗಿ ನಾನು ಅಲ್ಲಿ ಮಾಡಿದ್ದಷ್ಟೇ. ಅದಾದಮೇಲೆ ನನಗೆ ಮಾತ್ರ ಅಲ್ಲ, ನಮ್ಮ ಅಕ್ಕ ಕೂಡನು ಅಲ್ಲೇ ಲೆಗಿನ್ಸು ಮತ್ತು ಟಾಪ್ಸ್ ತಗೊಂಡ್ಲು. ಬಟ್ ಅವ್ಳು ನೆನ್ನೆ ತಾನೇ ಬಂದು ಎತ್ಕೊಂಡು ಹೋದ್ಲು. ಸಾಧ್ಯ ಆದರೆ ಅವಳ ಕಡೆಯಿಂದ ವಿಡಿಯೋ ಮಾಡಿಸಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಏನು ತರಲೆ ಕೃಷ್ಣ, ಇವನು ನಮ್ಮನೆ ತರಲೆ ಕೃಷ್ಣ, ಚಿಕ್ಕ ಚಿಕ್ಕದಕ್ಕೂ ಅಳ್ತಾ ಇರ್ತಾನೆ. ಸರಿ ಹೋಗು, ನಾನು ಅದು ಕ್ಲಾತ್ ತೋರಿಸ್ತೀನಿ. ಗೈಸ್, ನಾನು ಫಸ್ಟು ಲೆಗಿನ್ಸಿಂದ ತೋರಿಸ್ತೀನಿ. ಬಿಕಾಸ್ ನಾನು ನಿಮಗೆ ಹೇಳ್ದಂಗೆ ಲೆಗಿನ್ಸಲ್ಲಿ 1000 ರುಪೀಸ್ಗೆ ಸಿಕ್ಕುತ್ತೆ. ಉಂಡಮ್ಮ, ಬೇಕು ಬೇಕು ಅಂತ ಮಾಡ್ತಾನೆ ಅವನು. ಮುಳ್ದಿ ಟೈಮಲ್ಲಿ ಮೊಬೈಲ್ ಎತ್ಕೊಂಡು ಕುತ್ಕೊಳ್ತಾನೆ. ಗೈಸ್, ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳ್ದಂಗೆ 6 ಲೆಗಿನ್ಸು 1000 ರುಪೀಸ್ಗೆ ಕೊಡ್ತಾರೆ. ಅದು ಆ್ಯಂಕಲ್ ಲೆಂತ್ ಲೆಗಿನ್ಸು. ನಾನು ತೋರಿಸ್ತೀನಿ ನೋಡಿ, ನಾನಿಲ್ಲಿ 6 ಕಲರ್ಸ್ ತೊಗೊಂಡಿರೋದು. ನೀವು ಇಷ್ಟು, ಈ 6 ಲೆಗಿನ್ಸು ನಾನು ಅಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ನಾನು ಇಲ್ಲಿ ಲೋಕಲಲ್ಲಿ ತೊಗೊಳ್ತಾ ಇದ್ನಲ್ವಾ, ಅಲ್ಲೆಲ್ಲ ನಾನು 200 ರುಪೀಸ್ ಪೇ ಮಾಡ್ತಾ ಇದ್ದೆ. ಸೊ ಅವ್ರು ಹೇಳ್ದಂಗೆ ನೋಡಿ ತುಂಬ ಸ್ಟ್ರೆಚಬಲ್ ಇದೆ, ಮತ್ತು ತುಂಬ ಚೆನ್ನಾಗಿದೆ. ನಾನು ಇದು XXL ತೊಗೊಂಡೆ, ಅವ್ರು ಹೇಳಿದ್ರು XL ಆಗುತ್ತೆ ಅಂತ. ಬಟ್ ಆದರೂ ನಾನು XXL ತೊಗೊಂಡೆ, ನನಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿರೋದಂದ್ರೇ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 6 ಕಲರ್ಸ್ ಲೆಗಿನ್ಸು ನಾನು 1000 ರುಪೀಸ್ ಕೊಟ್ಟು ತೊಗೊಂಡೆ. ಹಾಗೆ ನೆಕ್ಸ್ಟು ನಾನು ಪಲಾಜೋ ಕೂಡ ತೊಗೊಂಡೆ. ಪಲಾಜೋ XL XXL ಆ ಥರ, XL ಮೇಲೆ ಇದ್ದರೆ ಹಾಂ, XXL ಅಥವಾ 3XL ಆ ಥರ ಬೇಕು ಅಂತಂದರೆ ಪಲಾಜೋ 1000 ರುಪೀಸ್ಗೆ 4, ಅಥವಾ ನಿಮಗೆ XL ಒಳಗಡೆ ಏನಾದರೂ ಬೇಕು ಅಂದರೆ ನಿಮಗೆ 1000ಗೆ 5 ಪಲಾಜೋ ಪ್ಯಾಂಟ್ಸ್ ಕೊಡ್ತಾರೆ. ಪಲಾಜೋ ಪ್ಯಾಂಟ್ಸಲ್ಲಿ ನಾನು ನೋಡಿ ಇದೊಂದು ತೊಗೊಂಡೆ. ಸೊ ನನಗೆ ಯಾಕೆ 5 ಕೊಟ್ಟರು ಅಂದರೆ ನಾನು ವಿಡಿಯೋ ಮಾಡಿದ್ದಕ್ಕೆ ಅವ್ರು ಒಂದು ಎಕ್ಸ್ಟ್ರಾ ಕೊಟ್ಟರು. ಸೊ ಈ ಥರ ಕೊಟ್ಟರು, ಬಟ್ ನಾನು ಯಾವುದೇ ರೀತಿ ಅಮೌಂಟ್ ತೊಗೊಂಡಿಲ್ಲ. ಬಟ್ 5 ಲೆಗಿನ್ಸ್ ಕೊಟ್ಟರು, ನನಗೆ 5 ಪಲಾಜೋ ಪ್ಯಾಂಟ್ಸ್ ಕೊಟ್ಟರು ಅವ್ರು ನನಗೆ. ಸೊ ಇದು ಗೋಲ್ಡ್ ಕಲರು, ನಾನು ಇದನ್ನೇ ವೇರ್ ಮಾಡಿ ಕೂಡ ತೋರಿಸ್ತೀನಿ, ಟಾಪ್ಸ್ ಜೊತೆಲ್ಲ ವೇರ್ ಮಾಡ್ಕೊಳ್ತೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ನಾನಿನ್ನು ವೇರ್ ಕೂಡ ಆದರೆ ಆಗುತ್ತಾ ಇಲ್ವಾ ಅಂತ ಕೂಡ ವೇರ್ ಮಾಡಿ ನೋಡಲೇ ಇಲ್ಲ. ಇದು ಪೆನ್ಸಿಲ್ ಕಟ್ ಅಂತ ಬರುತ್ತೆ, ಸಿಗರೇಟ್ ಕಟ್ ಅಂತ ಬರುತ್ತಲ್ವಾ, ಸೊ ಆ ಥರನೂ ಕೂಡ ಪಲಾಜೋ ಪ್ಯಾಂಟ್ಸ್ ಇದೆ ಅವ್ರ ಹತ್ರ. ಇದರಲ್ಲಿ ಕೆಲವೊಂದು XL ಸೈಜ್ ಇದೆ, ಕೆಲವೊಂದು XXL ಸೈಜ್ ಇದೆ. ನನಗೆ ಪಲಾಜೋ ಅಂದರೆ ತುಂಬ ಲೂಸ್ ಆಗಿರಬೇಕು ಅಗಲಕ್ಕೆ, ಸೊ ಅದಕ್ಕೋಸ್ಕರ ನಾನು ಆದಷ್ಟು ಲೂಸ್ ಇರೋದೇ ತೊಗೊಂಡೆ. ಸೊ ನೋಡಿ, ಇದೊಂದು ಮೇಲೆ ಅಗಲ ಇರುತ್ತೆ, ಕೆಳಗಡೆ ಸಣ್ಣಗೆ ಬರುತ್ತಲ್ವಾ, ಸೊ ಆ ರೀತಿ ಇದೆ ಇದು. ನೆಕ್ಸ್ಟು ನಾನು ಟಾಪ್ಸ್ ಯಾವ್ಯಾವ ತೊಗೊಂಡೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಟಾಪ್ಸ್ 1000 ರುಪೀಸ್ಗೆ 4 ಟಾಪ್ಸ್ ಇವು, ಜಾನ್ಸಿ ಬ್ರ್ಯಾಂಡ್ ಅಂತ ಹೇಳಿ ಅವ್ರ ಹತ್ರ ಸಿಗುತ್ತೆ. ಇದು ಕ್ವಾಲಿಟಿ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಸೊ ನೀವು ವಿಡಿಯೋದಲ್ಲೂ ಕೂಡ ನೋಡಿರ್ತೀರ ಟಾಪ್ಸ್ ಆಲ್ಮೋಸ್ಟು, ಬಟ್ ಇದರಲ್ಲಿ ಕಲರ್ಸ್ ಡಿಫ್ರೆಂಟ್, ನಾನು ಯಾವ ಕಲರ್ ತೊಗೊಂಡೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದೊಂದು ಟಾಪ್ ತೊಗೊಂಡಿದ್ದೀನಿ, ಇದನ್ನ ನಾನು ಲಾಸ್ಟಲ್ಲಿ ವೇರ್ ಮಾಡಿ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ವೇರ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ, ನಾವು ಇದನ್ನು ತಗೋಬೋದಾ ಇಲ್ವಾ ಅಂತ. ಸೊ ಇಲ್ಲಿ ಇವ್ರ ಹತ್ರ ಪ್ಲಸ್ ಸೈಜ್ ಕೂಡ ಅವೈಲೇಬಲ್ ಇರೋದ್ರಿಂದ ಸೊ ನೀವು ಆರಾಮಾಗಿ ಪ್ಲಸ್ ಸೈಜ್ ಕೂಡ ತೊಗೋಬೋದು. ಇದೇ ಬ್ರ್ಯಾಂಡಲ್ಲಿ ಅವ್ರ ಹತ್ರ ಪ್ಲಸ್ ಸೈಜ್ ಕೂಡ ಅವೈಲೇಬಲ್ ಇದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ನಾನು ಇವಾಗ ಹಾಕ್ಕೊಳ್ತೀನಲ್ವ, ಸೊ ನೆಕ್ಸ್ಟ್ ಟೈಮ್ ನಾನು ವಾಶ್ ಮಾಡಿದ್ದಾದಮೇಲೆ ಒಂದು 2-3 ಕ್ಲಾತ್ ವಾಶ್ ಮಾಡಿದ್ದಾದಮೇಲೆ ಯಾವ ರೀತಿ ಇರುತ್ತೆ ಕ್ಲಾತ್ ಅಂತ ಹೇಳಿಬಿಟ್ಟು ಕೂಡ ನಾನು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ.
ಲಾಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವೆಲ್ಲಾರು ಜಾಬ್ಸ್ಗೆ ಹೋಗ್ತಿದ್ರೆ ಅಥವಾ ಮನೇಲಿ ಡೈಲಿ ಯೂಸ್ಗೆ ಆಗಿರ್ಬೋದು ಅಥವಾ ಟೆಂಪಲ್ಸ್ಗೆ ಆ ಥರ ಎಲ್ಲ ಆರಾಮಾಗಿ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ಲ್ಯಾಕ್ ಕಲರಲ್ಲಿ ಒಂದು ತಗೊಂಡಿದ್ದೀನಿ. ಆಮೇಲೆ ನೋಡಿ ಇದೊಂದು, ಇದು ಕಾಲರ್ ನೆಕ್ ಬರುತ್ತೆ. ಸೊ ಆಮೇಲೆ ಇದೊಂದು ಕಲರ್, ಇದೆಲ್ಲನೂ ಓಪನ್ ಟಾಪ್ಸೇ ಇದೆ ಎಲ್ಲ. ಇದರಲ್ಲಿ ಯಾವುದಕ್ಕೂ ಜೇಬ್ ಇಲ್ಲ, ಯಾವುದೋ ಒಂದಕ್ಕೆ ಮಾತ್ರ ಇತ್ತು ಅನಿಸುತ್ತೆ ನಾನು ಅಲ್ಲಿ ನೋಡಿದಾಗ. ಸೇಮ್ ಇದೇ ಕಲರು ನಮ್ಮ ಅಕ್ಕ ಕೂಡ ಒಂದು ತಗೊಂಡಿದ್ದಾಳೆ. ಹಾಂ, ಇದಕ್ಕೆ ಪಾಕೆಟ್ ಇದೆ, ಇದಕ್ಕೆ ಪಾಕೆಟ್ ಇದೆ. ಸೊ ಇದೊಂದು, ಇದು ಮತ್ತೆ ನಾನು ಈ ಕಲರ್ ತೋರಿಸಿದ್ನಲ್ವಾ, ಇವೆರಡು ನಮ್ಮ ಅಕ್ಕ ಕೂಡ ತಗೊಂಡು, ಆಮೇಲೆ ಅವಳು ಎರಡು ಪಿಂಕ್ ಕಲರ್ ಏನೋ ತಗೊಂಡು. ಅವಳಿಗೆ ಹೇಳ್ತೀನಿ ವಿಡಿಯೋ ಮಾಡಿ ಕಳಿಸು ಅಂತ, ಇನ್ ಕೇಸ್ ಅವಳು ಏನಾದ್ರು ಕಳಿಸಿದ್ರೆ ನಾನು ಕ್ಲಿಪ್ ಹಾಕ್ತೀನಿ ಜಸ್ಟ್ ಯಾವ್ಯಾವ ಕಲರ್ ಅಂದರೆ ಏನೇ ತೊಗೊಂಡಿದ್ದಾಳೆ ಅಂತ. ಬಟ್ ಅವಳು ಕೂಡ ಎಸ್ ಸೈಜಲ್ಲಿ 6 ಲೆಗಿನ್ಸ್ ತೊಗೊಂಡಿದ್ದಾಳೆ ಮತ್ತು 5 ಟಾಪ್ಸ್ ತೊಗೊಂಡಿದ್ದಾಳೆ. ಇದು 1000 ಇವೆರಡಕ್ಕೂ ಮ್ಯಾಚಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬಟ್ ಆದ್ರೆ ನನಗೆ ಈ ಒಂದು ಟಾಪ್ಸ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನಿಸ್ತು ಅಂತ ಹೇಳ್ಬಿಟ್ಟು. ಇದಕ್ಕೆ ಟಾಪ್ ಅಲ್ಲಿ ಒಂದು ಜೇಬ್ ಇದೆ, ಬಟ್ ಆದ್ರೆ ಪಟೇಲ ಪ್ಯಾಂಟ್ ಅಲ್ಲಿ ಯಾವುದೇ ರೀತಿ ಜೇಬ್ ಇಲ್ಲ. ಬಟ್ ಆದ್ರೆ ನಿಮ್ಗೆ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ಇದೆಲ್ಲ ನಿಮ್ಗೆ ಎಕ್ಸೆಲ್ ಸೈಜ್ ಅನ್ಸುತ್ತೆ, ನಾನು ತಗೊಂಡಿದ್ದು. ಅವ್ರು ಹೇಳೋದು ಎಕ್ಸೆಲ್ ಸೈಜ್ ಆಗುತ್ತೆ ಸಿಸ್ಟರ್ ನಿಮ್ಗೆ ತಗೊಂಡೋಗಿ ಅಂತ. ಸೊ ಅದಕ್ಕೆ ಎಕ್ಸೆಲ್ ಸೈಜ್ ಅಲ್ಲೇ ತಗೊಂಡಿದ್ದು, ತುಂಬಾನೇ ಕಂಫರ್ಟೇಬಲ್ ಆಗಿದೆ, ಅಷ್ಟೇನು ಟೈಟ್ ಬರಲ್ಲ. ನಮ್ಗೆಲ್ಲ ಗೊತ್ತಲ್ವಾ, ಸೊ ಇಲ್ಲಿ ನಮ್ಗೆ ತುಂಬಾನೇ ಟೈಟ್ ಬಂದ್ಬಿಟ್ಟಿರುತ್ತೆ ಲೇಡೀಸ್ಗೆ. ಸೊ ನಾವು ಕೆಲವೊಂದು ಟಾಪ್ಸ್ ತಗೊಂಡಿರ್ತೀವಿ, ಪ್ಯಾಂಟ್ಸ್ ಮಾತ್ರ ತುಂಬಾ ಟೈಟ್ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಲೆಗಿನ್ಸು ಅಥವಾ ಎಕ್ಸ್ಟ್ರಾ ಟಪ್ ಪಟೇಲ ಆ ಥರ ತಗೊಳ್ತಾ ಇರ್ತೀವಿ. ಬಟ್ ಇವ್ರ ಹತ್ರ ಆ ರೀತಿ ಮೆಟೀರಿಯಲ್ ಆ ಥರ ಏನಿಲ್ಲ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಪಟೇಲ ಕೂಡ ತುಂಬಾ ಫ್ರೀ ಆಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಗೈಸ್, ನಾನು ಜಸ್ಟ್ ಇದಕ್ಕೆ ಈ ಪಟೇಲ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಗೋಲ್ಡ್ ಕಲರ್ ಕೂಡ ವೇರ್ ಮಾಡ್ಬೋದು. ನಾನು ಜಸ್ಟ್ ನೀವು ತೋರ್ಸೋಕ್ಕೋಸ್ಕರ ಇವೆರಡನ್ನೂ ವೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಎರಡಕ್ಕೂ ಜೇಬ್ ಇಲ್ಲ, ಟಾಪ್ಗೂ ಜೇಬ್ ಇಲ್ಲ, ಹಾಗೆ ಪ್ಯಾಂಟ್ಗಳಿಗೂ ಜೇಬ್ ಇಲ್ಲ. ಬಟ್ ಆದರೆ ತುಂಬಾ ಕಂಫರ್ಟೇಬಲ್ ಆಗಿದೆ, ಈಗ ನೋಡ್ತಾ ಇರ್ಬೋದು ನೀವು ತುಂಬ ಲೂಸ್ ಆಗಿದೆ, ಹಾಗೆ ತುಂಬ ಕಂಫರ್ಟೇಬಲ್ ಆಗಿದೆ. ಕ್ವಾಲಿಟಿನೂ ಅಷ್ಟೇ, ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ಗೆ ಹೇಳ್ತಾ ಇಲ್ಲ ಗೈಸ್, ನನಗೆ ಇಷ್ಟ ಆಗಿದ್ದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಅದು ವೈಟ್ ಕಲರ್ ವೇರ್ ಮಾಡಿದ್ನಲ್ವಾ, ಇದು ವೈಟ್ ಕಲರ್ ವೇರ್ ಮಾಡಿದ್ನಲ್ವಾ. ಸೊ ಇದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಇದೆ. ಸೊ ನಿಮ್ ಅಂದ್ರೆ ಲೈಕ್ ಇನ್ನರ್ ವೇರ್ ಸ್ವಲ್ಪ ಕಾಣಿಸುತ್ತೆ. ಸೊ ನಿಮ್ಗೆ ಬೇಕು ಅಂದ್ರೆ ಇದು ನೆಕ್ಸ್ಟ್ ಕುರ್ತಿ, ಇದಕ್ಕೆ ನಾನು ಪಿಂಕ್ ಕಲರ್ ಪ್ಯಾಂಟ್ ನ ಮ್ಯಾಚ್ ಮಾಡಿದ್ದೀನಿ. ಸೊ ಇದು ಮ್ಯಾಚ್ ಆಗಿಲ್ಲ, ನಾನು ವೈಟ್ ಕಲರ್ ಕೂಡ ಮ್ಯಾಚ್ ಮಾಡ್ಕೋಬಹುದು. ಸೊ ನನಗೆ ಇಷ್ಟ ಆಯ್ತು, ಸೊ ಅದಕ್ಕೆ ಇದನ್ನ ವೇರ್ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಕ್ವಾಲಿಟಿ ಆಗಿರ್ಬೋದು ಮತ್ತೆ ತುಂಬಾ ಲೂಸ್ ಲೂಸ್ ಆಗಿ ನನಗೆ ಇಷ್ಟ ಆಗುತ್ತೆ ಟಾಪ್ಸ್. ಸೊ ಅದು ಕಂಫರ್ಟೇಬಲ್ ಆಗಿದೆ ತುಂಬಾನೇ, ಎಲ್ಲಾ ಟಾಪ್ಸ್ ಅಷ್ಟೇ ನನಗೆ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ಕೆಲವೊಂದು ಇದರಲ್ಲಿ ಡಬಲ್ ಎಕ್ಸೆಲ್ ಇದೆ, ಕೆಲವೊಂದು ಎಕ್ಸೆಲ್ ಸೈಜ್ ಇದೆ. ಸೊ ಈಗ ನೋಡಿ ಫೈನಲ್ ಟಾಪು ಬ್ಲ್ಯಾಕ್ ಕಲರ್, ಇದಕ್ಕೆ ನಾನು ವೈಟ್ ಕಲರ್ ಮ್ಯಾಚ್ ಮಾಡಿದ್ದೀನಿ. ಸೊ ಮ್ಯಾಚ್ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ನಾನು ಇವಾಗ ಹೇಗಿದ್ರು ಆಫೀಸ್ಗೆ ಹೋಗ್ಬೇಕಲ್ವಾ, ಸೊ ಅದಕ್ಕೆ ಇದನ್ನು ವೇರ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ, ನಮ್ಮ ಸಿಸ್ಟರ್ ತೊಗೊಂಡಿರೋಂಥ ಕ್ಲಾತ್ನು ಕೂಡ ನಾನು ನಿಮಗೆ ಜಸ್ಟ್ ಆ್ಯಡ್ ಮಾಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಬೈ ಬೈ ಗೈಸ್, ಟೇಕ್ ಕೇರ್.